ಇದನ್ನು ಸುತ್ತ ನಮ್ಮದ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಹೊಸ ವಾರವನ್ನು ಪ್ರಾರಂಭಿಸೋಣ. ಇಂದಿನ ದೈವವಾಕ್ಯದ ವಿಧಿಯಲ್ಲಿ ಪ್ರಭು ಬಾಹ್ಯ ಡಂಬಾಚರಣೆಯ ಬದುಕನ್ನು ಖಂಡಿಸುತ್ತಾರೆ. ಆತ್ಮದಲ್ಲೂ ಸತ್ಯದಲ್ಲೂ ನಾವು ಪ್ರಭುವನ್ನು ಆರಾಧಿಸಲು ನಾವು ಕರೆ ಹೊಂದುತ್ತೇವೆ. ಇಷ್ಟು ದಿನಗಳ ಕಾಲ ನಾವು ಹಳೆಯ ಒಡಂಬಡಿಕೆಯಲ್ಲಿ ಯಾವ ರೀತಿಯಲ್ಲಿ ಪ್ರಭು ಮೋಶೆ ಮತ್ತು ಯೋಶುವನ ಮುಖಾಂತರ ತನ್ನ ಜನರನ್ನು ವಾಗ್ದಾತನಾಡಿ ಕರೆತಂದರು ಎಂಬುದನ್ನು ನಾವು ವಿಮೋಚನಾ ಕಾಂಡದಿಂದಲೂ ನ್ಯಾಯಾಧಿಪತಿಗಳ ಪುಸ್ತಕದಲ್ಲೂ ನಾವು ಓದಿದೆವು. ಇಂದಿನಿಂದ ನಾವು ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿ ಕ್ರಿಸ್ತರನ್ನು ಸ್ವೀಕರಿಸಿದ ಕ್ರೈಸ್ತ ಸಭೆಗಳಿಗೆ ಸಂತ ಪೌಲರು ಹೊಸ ಒಡಂಬಡಿಕೆಯಲ್ಲೇ ಮೊಟ್ಟ ಮೊದಲನೇ ಪುಸ್ತಕವಾದ ಥೆಸಲೋನಿಕರ ಬರೆದ ಮೊದಲನೇ ಪತ್ರವನ್ನು ನಾವು ಓದುತ್ತೇವೆ. ಕ್ರಿಸ್ತಶಕ 51ನೇ ಇಸವಿಯಲ್ಲಿ ಇನ್ನೂ ಸುವಾರ್ತೆಗಳು ಬರುವುದಕ್ಕೆ ಮುಂಚೆಯೇ ಸಂತ ಪೌಲರು ಹೊಸ ಒಡಂಬಡಿಕೆಯ ಮೊಟ್ಟ ಅಗ್ರಗಣ್ಯ ಪತ್ರವಾದ ಇದನ್ನು ಥೆಸಲೋನಿಕ ಬರೆದ ಪತ್ರವನ್ನು ಬರೆಯುತ್ತಾರೆ. ಇಲ್ಲಿ ಯಾವ ರೀತಿ ಥೆಸಲೋನಿಕದ ಜನತೆ ಪ್ರಭುವನ್ನು ಸ್ವೀಕರಿಸಿ ವಿಗ್ರಹಾರಾಧನೆಯನ್ನು ಬಿಟ್ಟು ಪ್ರಭುವಿನ ಬೆಳಕನ್ನು ಸ್ವೀಕರಿಸಿದ್ರು ಎಂದು ಇಂದಿನ ಮೊದಲೇ ವಾಚನದಲ್ಲಿ ಹೇಳುತ್ತಾರೆ. ಶುಭ ಸಂದೇಶದಲ್ಲಿ ಬಾಹ್ಯ ಡಂಬಾಚಾರಗಳಿಗೆ ಬೆಲೆಯನ್ನು ಕೊಡುತ್ತಿದ್ದಂತ ಫರಿಸೇಯರನ್ನು ಪ್ರಭುವೇಸು ಖಂಡಿಸುತ್ತಾರೆ. ಏಕೆಂದರೆ ನೀವು ದೇವರ ರಾಜ್ಯವನ್ನು ಪ್ರವೇಶಿಸುವುದಿಲ್ಲ, ಹೋಗುವವರನ್ನು ನೀವು ಬಿಡುವುದಿಲ್ಲ, ನೀವು ಕರೆ ಮಾಡುವಂಥ ವಿಶ್ವಾಸಿಗಳು ಹಳೆಯ ಜೀವನಕ್ಕಿಂತ 10 ಪಟ್ಟು ಕೆಟ್ಟವರಾಗಿರುತ್ತಾರೆ ಎಂದು ಹೇಳುತ್ತಾರೆ. ಆತ್ಮ ಸಹೋದರ ಸಹೋದರರೇ, ದೇವರು ಆತ್ಮಸ್ವರೂಪಿ, ಅವರನ್ನು ನಾವು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸತಕ್ಕದ್ದು ಎಂದು ಪ್ರಭು ಯೇಸು ಸಮಾರಿದ ಸ್ತ್ರೀಯನ್ನು ಅವರೊಡನೆ ಮಾತನಾಡಬೇಕಾದ್ರೆ ಹೇಳುತ್ತಾರೆ. ಆದ್ದರಿಂದ ಸತ್ಯಪರವಾಗಿ ಜೀವಿಸುತ್ತಾ ನಾವು ಪ್ರಭುವನ್ನು ನಮ್ಮ ಆತ್ಮದಲ್ಲೂ ಸತ್ಯದಲ್ಲೂ ಆರಾಧಿಸುವ ಕೃಪೆಗಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥಿಸೋಣ. ಪ್ರಭುವೇ, ನಿಮ್ಮ ದಿವ್ಯ ವಾಕ್ಯದ ಮುಖಾಂತರವು ನಮ್ಮ ಪ್ರಾರ್ಥನೆಯಲ್ಲೂ ನೀವು ನಮ್ಮ ಜೊತೆ ಮಾತನಾಡುತ್ತೀರಿ. ನಮ್ಮ ಪ್ರೀತರಹಿತ ಬದುಕಿಗೆ ನಿಮ್ಮ ಕಲ್ವಾರ್ಷಿಕ ಪ್ರೀತಿಯನ್ನು, ಶಾಂತಿಯನ್ನು, ಐಕ್ಯತೆಯನ್ನು, ಸೌಖ್ಯತೆಯನ್ನು ದಯಪಾಲಿಸುತ್ತೀರಿ. ಇದು ಸದಾ ನಾವು ನಿಮ್ಮ ಬೆಳಕಿನಲ್ಲಿ ಸಾಗುತ್ತಾ ನಿಮ್ಮ ಮಕ್ಕಳಾಗಿ ಬಾಳ ಕೃಪೆಯನ್ನು ನಮಗೆ ಸುರಿಸಿರಿ. ನಿಮ್ಮ ಪ್ರಸಿದ್ಧವಾದ ಹೆಸರಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಆಮೇನ್. ಸರ್ವಶಕ್ತ ದೇವರಾದ ಪಿತಾ ಸುತಮ ಪವಿತ್ರಾತ್ಮ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.